ಶಿವಮೊಗ್ಗದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಘರ್ಷಣೆ ಪ್ರಕರಣ. ದೇಶದಲ್ಲಿ ಎಲ್ಲಾ ಧರ್ಮ ಜಾತಿಗೆ ಗೌರವ ಕೊಡಬೇಕು, ಇದು ರಾಯಚೂರಲ್ಲಿ ಸಚಿವ ಎನ್ಎಸ್ ಬೋಸರಾಜು ಹೇಳಿಕೆ. ದೇಶದಲ್ಲಿ ಎಲ್ಲಾ ಧರ್ಮ ಜಾತಿಗೆ ಗೌರವ ಕೊಡಬೇಕು, ರಾಯಚೂರಲ್ಲಿ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿದ್ದಾರೆ. ಇಂತಹ ಗಲಭೆಗಳಿಗೆ ಯಾರು ಪ್ರೋತ್ಸಾಹ ಕೊಡಬಾರದು, ಯಾವುದೇ ಧರ್ಮದವರ ಮೇಲೆ ಹಲ್ಲೆಯಾದರೂ ಖಂಡಿಸುತ್ತೇನೆ. ಶಿವಮೊಗ್ಗ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನಹರಿಸುತ್ತೆ, ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅಂಥವರಿಗೆ ಶಿಕ್ಷೆಯಾಗುತ್ತೆ, ಸಚಿವ ಎನ್ಎಸ್ ಬೋಸರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗದ ಈದ್ ಮಿಲಾದ್ ಮೆರವಣಿಗೆಯ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈದ್ಧಾಂತಿಕವಾಗಿ ನಾವು ದೇಶದಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿಗಳಿಗೆ ನಾವು ಗೌರವ ಕೊಡಬೇಕಾಗಿರ್ತಕ್ಕಂಥ ಇಂಥ ಘಟನೆಗಳು ಆಗಬಾರ್ದು. ಅಲ್ಲಲ್ಲಿ ಇವತ್ತಿಗೂ ದೇಶದಲ್ಲಿ ಅನೇಕ ಭಾಗಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದ್ದಾವೆ. ಆ ಘಟನೆಗಳು ಯಾರು ಪ್ರೋತ್ಸಾಹ ಕೊಡಬಾರ್ದು, ಎಲ್ಲರೂ ಸಹಕಾರದೊಂದಿಗೆ ನಾವು ಇದನ್ನು ಶಾಂತಿ ಸೌಹಾರ್ದ ಕಾಪಾಡಲಿಕ್ಕೆ ಸಾಧ್ಯತೆ ಇದೆ ಈ ದೇಶದಲ್ಲಿ. ಹೊರಗಡೆಯಿಂದ ಬಂದವರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಘಟನೆಗಳು ನಡೆದಿವೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಹಿಂದೂಗಳ ಮೇಲೂ ಆಯಿತು ಮತ್ತು ಬೇರೆ ಬೇರೆ ಧರ್ಮದ ಮೇಲೂ ಆಗಿದೆ. ಅನೇಕ ಘಟನೆಗಳು ನಾವು ಈ ಹಿಂದಿನ ವರ್ಷಗಳಲ್ಲಿ ನಾವು ನೋಡ್ಕೊಂಡೇ ಬಂದಿವಿ. ಯಾವುದೇ ಧರ್ಮದ ಮೇಲೆ ಈ ರೀತಿಯಾದಂಥ ಘಟನೆಗಳು ಆಗಲಿಕ್ಕೆ ನಾವು ಖಂಡಿಸ್ತೀವಿ ಮತ್ತು ಸರ್ಕಾರ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಅದರ ಮೇಲೆ ಜವಾಬ್ದಾರಿಯುತವಾಗಿ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಸರ್ಕಾರಕ್ಕೆ ಸೈದ್ಧಾಂತಿಕ. ಇದು ಶಿವಮೊಗ್ಗದಲ್ಲಿ ಆದಂತಹ ಘಟನೆ. ಈದ್ ಮಿಲಾದ್ ಮೆರವಣಿಗೆಯ ವೇಳೆಯಲ್ಲಿ ತಲ್ವಾರ್ ಪ್ರದರ್ಶನವಾಗಿದೆ, ಕತ್ತಿ ಪ್ರದರ್ಶನ ಮಾಡಿದ್ದಾರೆ ಮುಸ್ಲಿಂ ಯುವಕರ ಗುಂಪು. ಈ ಸಂಬಂಧಪಟ್ಟಂಗೆ ಗೃಹ ಸಚಿವ ಜಿ ಪರಮೇಶ್ವರ್ ನೀಡಿದಂತಹ ಹೇಳಿಕೆ ಬಿಜೆಪಿ ನಾಯಕರನ್ನ ಕೇಳಿಸ್ತಾ ಇದೆ, ರಾಜಕೀಯ ಹಾದಿಯನ್ನು ಹಿಡಿತಾ ಇದೆ ಈ ಒಂದು ಸಂಘರ್ಷ. ತಲ್ವಾರ ಪ್ರದರ್ಶನ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಈದ್ ಮೆರವಣಿಗೆಯಲ್ಲಿ ಆಗಿರುವಂತಹ ಘರ್ಷಣೆ, ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ ಪೊಲೀಸರು. ಈ ಗಲಾಟೆಯಲ್ಲಿ ಕೆಲವೊಂದಿಷ್ಟು ಹಿಂದೂ ಯುವಕರ ಮೇಲೆ ಗಲಾಟೆ ಆಗಿದೆ, ಹಲ್ಲೆ ಆಗಿದೆ, ಜೊತೆಗೆ ಹಿಂದೂಗಳ ಮನೆಗಳ ಮೇಲೆ ಕಲ್ಲನ್ನು ತೂರಾಟ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅನೇಕರನ್ನು ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಲಾಠಿ ಚಾರ್ಜ್ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ, ವಾಹನಗಳನ್ನು ಜಖಂಗೊಳಿಸಿದ್ದಾರೆ ಈ ಘಟನೆಯಲ್ಲಿ. ಹಿಂದೂ ಸೈನಿಕರನ್ನು ಕೊಲ್ಲುವಂತಹ ಟಿಪ್ಪು ಕಟೌಟ್, ಔರಂಗಜೇಬ ಕಟೌಟ್ ಇವತ್ತಿನ ಈ ಘರ್ಷಣೆಗೆ ಕಾರಣ ಆಗಿರುವಂಥದ್ದು. ಇಂಥದ್ದೇ ಪ್ರಕರಣ 28ನೇ ತಾರೀಕು ಕೋಲಾರದಲ್ಲೂ ಕೂಡ ಆಗಿತ್ತು. ಸರ್ಕಾರ ಅವತ್ತೇ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಇಂತಹ ಘಟನೆ ಆಗ್ತಾ ಇರಲಿಲ್ಲ ಅಂತ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ಕಾನೂನು ಕ್ರಮ ಆಗುತ್ತೆ. ಶಿವಮೊಗ್ಗ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಹರಿಸುತ್ತೆ ಅಂತ ಅನೇಕ ನಾಯಕರು ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.